ಸಂಸತ್ ಒಳಗೆ ಸ್ಮೋಕ್ ಬಾಂಬ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮನೋರಂಜನ್ ಮನೆಯ ರೂಮ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಮನೋರಂಜನ್ ರೂಮ್ಗೆ ಪೊಲೀಸರು ಬೀಗ ಹಾಕಿದ್ದಾರೆ. ಅಂದ್ರೆ ಆತನ ರೂಮ್ ಅನ್ನ ಪರಿಶೀಲಿಸಿದಾಗ ಒಂದಷ್ಟು ವಸ್ತುಗಳು ಈಗ ಪತ್ತೆಯಾಗಿರುವಂತದ್ದು. ಹಾಗಾಗಿ ಈಗ ಮೈಸೂರಿನ ಮನೋರಂಜನ್ ಮನೆಯ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಬುಕ್ಕುಗಳು ಕೂಡ ಸಿಕ್ಕಿರುವಂತದ್ದು. ಈಗ ಮೈಸೂರಿನ ವಿಜಯನಗರದಲ್ಲಿ ಮನೋರಂಜನ್ ಮನೆ ಇದೆ, ಅಲ್ಲಿ ಪೊಲೀಸರು ಕೂಡ ಶೋಧವನ್ನ ನಡೆಸಿದ್ದಾರೆ. ಮನೋರಂಜನ್ ಕುಟುಂಬಸ್ಥರಿಂದ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮನೋರಂಜನ್ ಕುಟುಂಬಸ್ಥರಿಂದ. ಮತ್ತೆ ಬರುವುದಾಗಿ ಕುಟುಂಬಸ್ಥರಿಗೆ ತಿಳಿಸಿರುವ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು, ಮನೋರಂಜನ್ ಕೆಲಸವನ್ನ ಮಾಡ್ತಾ ಇರಲಿಲ್ಲ, ಬೆಂಗಳೂರು ದೆಹಲಿ ಮೈಸೂರಿಗೆ ಓಡಾಡ್ತಾ ಇದ್ದ. ಆದ್ರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ನಮ್ಮ ಪ್ರತಿನಿಧಿ ಸುನೀಲ್ ಮನೋರಂಜನ್ ಮನೆಯಿಂದ ವಿವರಣೆಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಂಸತ್ ಭವನಕ್ಕೆ ನುಗ್ಗಿ ಕಲರ್ ಬಾಂಬನ್ನ ಪ್ರದರ್ಶನ ಮಾಡಿದ ಮೈಸೂರಿನ ಯುವಕ ಮನೋರಂಜನ್ ನಿವಾಸದ ಬಳಿ ಸಾಕಷ್ಟು ಭದ್ರತೆಯನ್ನ ಮೈಸೂರಿನ ಪೊಲೀಸರು ಕೈಗೊಂಡಿರುವಂತದ್ದು. ನಾನೀಗ ಮೈಸೂರಿನ ಮನೋರಂಜನ್ ನಿವಾಸದ ಬಳಿ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು. ಮುನ್ನೆಚ್ಚರಿಕಾ ಕ್ರಮವಾಗಿ ಮೈಸೂರಿನ ಪೊಲೀಸರು ಮನೋರಂಜನ್ ನಿವಾಸದ ಬಳಿ ಮೊಕ್ಕಮನ್ನ ಹೂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಇದ್ರ ಜೊತೆಗೆ ಏನು ಮನೋರಂಜನ್ ಮನೆಯ ಅಂದ್ರೆ ಮನೋರಂಜನ್ ಕೊಠಡಿಯಲ್ಲಿ ಒಂದಷ್ಟು ಪುಸ್ತಕಗಳು ಸಿಕ್ಕಿದ್ವು, ಒಂದಷ್ಟು ವಸ್ತುಗಳು ಸಿಕ್ಕಿದ್ವು. ಯಾಕಂದ್ರೆ ಕೇಂದ್ರ ಗುಪ್ತಚರ ಇಲಾಖೆ ಸಿಬ್ಬಂದಿಗಳು ಅಂದ್ರೆ ಅಧಿಕಾರಿಗಳೇನಿದ್ದಾರೆ ಅವರು ನಿನ್ನೆ ಮನೋರಂಜನ್ ಮನೆಗೆ ವಿಸಿಟ್ ಅನ್ನ ಮಾಡಿದ್ರು. ಮಾಡಿದಂತಹ ಸಂದರ್ಭದಲ್ಲಿ ಆತನ ರೂಮ್ ಅಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು. ಯಾಕಂದ್ರೆ ಘಟನೆ ಕುರಿತಂತೆ ಯಾವುದಾದ್ರೂ ಮಾಹಿತಿಗಳು ಲಭ್ಯ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮನೋರಂಜನ್ ತಂಗುತ್ತಿದ್ದಂತಹ ರೂಮ್ಗೆ ವಿಸಿಟ್ ಅನ್ನ ಮಾಡಿ ಶೋಧ ಕಾರ್ಯವನ್ನ ನಡೆಸಿದ್ರು. ಇದಾದ ಬಳಿಕ ಆ ಒಂದು ರೂಮ್ಗೆ ನೀವು ದೃಶ್ಯದಲ್ಲಿ ನೋಡಬಹುದು, ಆ ಒಂದು ರೂಮ್ಗೆ ಬೀಗವನ್ನ ಹಾಕಿರುವಂತದ್ದು. ಬೀಗವನ್ನ ಹಾಕಿ ಆ ರೂಮ್ಗೆ ಯಾರು ಕೂಡ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬೀಗವನ್ನ ಪೊಲೀಸರು ತೆಗೆದುಕೊಂಡು ಹೋಗಿರುವಂತದ್ದು. ಹೀಗಾಗಿ ಮನೋರಂಜನ್ ನಿವಾಸದ ಬಳಿ ಮೈಸೂರು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಮನೋರಂಜನ್ ಪ್ರಮುಖವಾಗಿ ಸಂಸತ್ನಲ್ಲಿ ಪ್ರವೇಶವನ್ನ ಮಾಡಿ ಕಲರ್ ಬಾಂಬ್ ಅನ್ನ ಏನ್ ಪ್ರದರ್ಶನ ಮಾಡಿದ್ದ. ಹೀಗಾಗಿ ಒಂದಷ್ಟು ಇದಾದ ಬಳಿಕ ಒಂದಷ್ಟು ಮಾಹಿತಿಯನ್ನ ಮನೋರಂಜನ್ ತಂದೆ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಹೀಗಾಗಿ ಸಾಕಷ್ಟು ಆಯಾಮಗಳಲ್ಲಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಏನು ಮನೋರಂಜನ್ಗೆ ಹಣ ಎಲ್ಲಿಂದ ಸಿಕ್ತು ಅಂದ್ರೆ ದೇವರಾಜ್ ಹೇಳೋ ಪ್ರಕಾರ ಆತ ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಆತ ನಿರುದ್ಯೋಗಿ ಆಗಿದ್ದ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಆತನಿಗೆ ದುಡ್ಡು ಎಲ್ಲಿಂದ ಬಂತು, ಈತ ಡೆಲ್ಲಿ ಬೆಂಗಳೂರು ಈ ರೀತಿ ಓಡಾಡಲಿಕ್ಕೆ ಆತನಿಗೆ ಹಣ ಎಲ್ಲಿಂದ ಬರ್ತಿತ್ತು, ಇವೆಲ್ಲ ಆಯಾಮಗಳಲ್ಲಿ ಏನು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಹೀಗಾಗಿ ಅದೇ ನಿಟ್ಟಿನಲ್ಲಿ ಅಂದ್ರೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಒಂದು ಭಾಗದಲ್ಲಿ. ಹೀಗಾಗಿ ಆತನ ಕೊಠಡಿಗೆ ಬೀಗವನ್ನು ಹಾಕಿ ಪೊಲೀಸರೇ ಆ ಒಂದು ಕೀಯನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಇದರ ಜೊತೆಗೆ ಏನು ಮನೋರಂಜನ್ ಕುಟುಂಬಸ್ಥರು ಕೂಡ ಆ ಬೀಗವನ್ನು ಕೊಡಿ, ಅದರೊಳಗಿರುವಂಥ ಒಂದಷ್ಟು ಸಾಮಾನುಗಳನ್ನು ತೆಗೆದುಕೊಳ್ಬೇಕು, ಆಹಾರ ಪದಾರ್ಥಗಳನ್ನು ಇಡಲಾಗಿದೆ ಅನ್ನುವಂಥ ಬೇಡಿಕೆಯನ್ನು ಪೊಲೀಸರ ಹತ್ರ ಇಟ್ಟಿದ್ರು. ಆದರೂ ಕೂಡ ಪೊಲೀಸರು ತನಿಖೆಯ ದೃಷ್ಟಿಯಿಂದ ಆ ಒಂದು ಕೊಠಡಿಗೆ ಬೀಗವನ್ನು ಹಾಕಿ ತೆಗೆದುಕೊಂಡು ಹೋಗಿರುವಂಥದ್ದು. ಮೈಸೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.